ಕೆಎಸ್ಆರ್ಟಿಸಿ ಹೆಸರು ಕೇರಳ ಪಾಲಾದ ಹಿನ್ನೆಲೆಯಲ್ಲಿ ಹೊಸ ಹೆಸರಿನ ಬಗ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಕೆಎಸ್ಆರ್ಟಿಸಿ ಹೆಸರು ಕೇರಳ ರಾಜ್ಯದ ಪಾಲಾಗಿದೆ. ಇನ್ನು ಮುಂದೆ ಕರ್ನಾಟಕ ಕೆಎಸ್ಆರ್ಟಿಸಿ ಅಂತ ಬಳಸೋ ಹಾಗಿಲ್ಲ. ಹಾಗಾಗಿ ಹೊಸ ನಾಮಕರಣದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಚರ್ಚೆ ಪ್ರಾರಂಭವಾಗಿದೆ. ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಕನ್ನಡ ಸಾರಿಗೆ ಎಂದು ನಾಮಕರಣ ಮಾಡಿ ಈ ಮೂಲಕ ಕನ್ನಡ ನಿತ್ಯೋತ್ಸವ ರಥದ ಕಲ್ಪನೆ ಮೂಡಿಸಿ ಎಂದು ಸರ್ಕಾರಕ್ಕೆ ದೇವರಾಜ ಅರಸು ನಿಗಮದ ಅಧ್ಯಕ್ಷ ಕೌಟಿಲ್ಯ ರಘು ಮನವಿ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಈ ಹೆಸರನ್ನ ಕರ್ನಾಟಕ ಮತ್ತು ಕೇರಳ ಎರಡೂ ರಾಜ್ಯಗಳು ಕೂಡ ಬಳಕೆ ಮಾಡಿಕೊಳ್ಳತಾ ಇದ್ವು. ಆದರೆ ಕೇರಳ ರಾಜ್ಯ ಈ ಬಗ್ಗೆ ಅಬ್ಜೆಕ್ಷನ್ ಮಾಡಿ ಕೇಂದ್ರದ ಸಂಸ್ಥೆಗೆ ಗಮನಕ್ಕೆ ತಂದಿತ್ತು. ನಾವು 1965 ರಲ್ಲಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೇವೆ. ಕರ್ನಾಟಕ 1975 ರಲ್ಲಿ ಕೆಎಸ್ಆರ್ಟಿಸಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿರೋದು. ಕರ್ನಾಟಕ ಕೆಎಸ್ಆರ್ಟಿಸಿ ಸಂಸ್ಥೆಯ ಹೆಸರನ್ನ ಆ ಬಳಕೆಯನ್ನ ಕೈಬಿಡಬೇಕು ಅಂತ ಅಬ್ಜೆಕ್ಟ್ ಮಾಡಿತ್ತು. ಈಗ ಕೇಂದ್ರ ಸರ್ಕಾರದಿಂದ ಕೇರಳ ಸರ್ಕಾರ ಮಾತ್ರ ಕೆಎಸ್ಆರ್ಟಿಸಿ ಹೆಸರನ್ನ ಬಳಕೆ ಮಾಡಬೇಕು ಎಂಬ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಆದೇಶ ಬಂದ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕದಲ್ಲಿ ಹೊಸ ನಾಮಕರಣದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಪ್ರಾರಂಭವಾಗಿದೆ. ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಕನ್ನಡ ಸಾರಿಗೆ ಎಂದು ನಾಮಕರಣ ಮಾಡಿ ಈ ಮುಖಾಂತರ ಕನ್ನಡ ನಿತ್ಯೋತ್ಸವ ರಥದ ಕಲ್ಪನೆ ಮೂಡಿಸಿ ಎಂದು ಸರ್ಕಾರಕ್ಕೆ ಮೈಸೂರಿನಲ್ಲಿ ದೇವರಾಜ ಅರಸು ನಿಗಮದ ಅಧ್ಯಕ್ಷ ಕೌಟಿಲ್ಯ ರಘು ಅವರು ಮನವಿ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಹೆಸರು ಕೇರಳ ರಾಜ್ಯದ ಪಾಲಾಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಕರ್ನಾಟಕ ಕೆಎಸ್ಆರ್ಟಿಸಿ ಹೆಸರನ್ನ ಬಳಸೋ ಹಾಗಿಲ್ಲ. ಆದರೆ ಯಾವ ಹೆಸರನ್ನ ಇಡಬೇಕು, ಕೆಎಸ್ಆರ್ಟಿಸಿ ಬದಲಾಗಿ ಯಾವ ಹೊಸ ಹೆಸರಿನೊಂದಿಗೆ ಕರ್ನಾಟಕ ಸಾರಿಗೆ ಸಂಸ್ಥೆ ಗುರುತಿಸಿಕೊಳ್ಳಬೇಕು, ಈ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿವೆ. ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಕನ್ನಡ ಸಾರಿಗೆ ಎಂದು ನಾಮಕರಣ ಮಾಡಿ ಈ ಮುಖಾಂತರ ಕನ್ನಡ ನಿತ್ಯೋತ್ಸವ ರಥದ ಕಲ್ಪನೆ ಮೂಡಿಸಿ ಎಂದು ಸರ್ಕಾರಕ್ಕೆ ದೇವರಾಜ ಅರಸು ನಿಗಮದ ಅಧ್ಯಕ್ಷ ಕೌಟಿಲ್ಯ ರಘು ಅವರು ಮನವಿ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಹೆಸರನ್ನ ಇನ್ಮುಂದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಳಸೋ ಹಾಗಿಲ್ಲ. ಕೆಎಸ್ಆರ್ಟಿಸಿ ಬದಲಾಗಿ ಹೊಸ ಹೆಸರನ್ನ ಬಳಕೆ ಮಾಡಬೇಕಾಗತ್ತೆ. ಯಾಕಂದ್ರೆ ಕೆಎಸ್ಆರ್ಟಿಸಿ ಅನ್ನೋ ಆ ಟ್ರೇಡ್ ಲೈನ್ ಏನಿದೆ ಅದು ಈಗ ಕೇರಳದ ಪಾಲಾಗಿದೆ. ಕೇರಳ ಸಾರಿಗೆ ಸಂಸ್ಥೆ 1965 ಪ್ರಾರಂಭ ಆಯಿತು. ಕರ್ನಾಟಕ ಸಾರಿಗೆ ಸಂಸ್ಥೆ 1975 ರಿಜಿಸ್ಟರ್ ಆಗಿದ್ದು ಎರಡೂ ಸರ್ಕಾರಗಳು ಕೂಡ ತಮ್ಮ ರಸ್ತೆ ನಿಗಮಕ್ಕೆ ಕೆಎಸ್ಆರ್ಟಿಸಿ ಅಂತಾನೆ ಹೆಸರಿಟ್ಟಿದ್ವು. ಇದು ಬಹಳಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಕೇಂದ್ರ ಸರ್ಕಾರದ ಮೊರೆ ಹೋಗಿತ್ತು ಕೇರಳ ರಾಜ್ಯ ಸರ್ಕಾರ. 27 ವರ್ಷಗಳ ನಂತರ ಈ ಕುರಿತು ಆದೇಶ ಹೊರಬಿದ್ದಿದೆ. ಕೆಎಸ್ಆರ್ಟಿಸಿ ಎಂಬ ಆ ಪದ ಏನಿದೆ, ಆ ಟ್ರೇಡ್ ಲೈಸೆನ್ಸ್ ಏನಿದೆ ಅದು ಕೇರಳದ ಪಾಲಾಗಿದೆ. ಹೀಗಾಗಿ ಕರ್ನಾಟಕ ಇನ್ಮುಂದೆ ಆ ಹೆಸರನ್ನ ಬಳಸೋ ಹಾಗಿಲ್ಲ. ಯಾಕಂದ್ರೆ 1965 ಕೇರಳ ಸರ್ಕಾರ ರಿಜಿಸ್ಟರ್ ಮಾಡಿಕೊಂಡಿತ್ತು. 1975 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸ್ಥಾಪನೆಯಾಗಿದ್ದು ಮೊದಲು ಆರಂಭಗೊಂಡಂತಹ ಕೇರಳ ರಾಜ್ಯ ಸರ್ಕಾರವೇ ಅಲ್ಲಿನ ನಿಗಮಕ್ಕೆ ಕೆಎಸ್ಆರ್ಟಿಸಿ ಅಂತ ಬಳಕೆ ಮಾಡಬೇಕು. ಕರ್ನಾಟಕ ಇನ್ಮುಂದೆ ಕೆಎಸ್ಆರ್ಟಿಸಿ ಅಂತ ಬೋರ್ಡ್ ಹಾಕೊಳ್ಳೋ ಹಾಗಿಲ್ಲ ಎಂದು ಕೇಂದ್ರ ಸರ್ಕಾರ 27 ವರ್ಷಗಳ ಬಳಿಕ ಇಂಥದ್ದೊಂದು ಆದೇಶ ಹೊರಡಿಸಿದ ಬೆನ್ನಲ್ಲೇ ಕರ್ನಾಟಕದ ಸಾರಿಗೆ ನಿಗಮಕ್ಕೆ ಯಾವ ಹೆಸರನ್ನ ಇಡಬೇಕು ಎಂಬುದರ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ಆರಂಭ ಆಗಿದೆ. ಈ ಕುರಿತು ಮೈಸೂರಿನಲ್ಲಿ ದೇವರಾಜ ಅರಸು ನಿಗಮದ ಅಧ್ಯಕ್ಷ ಕೌಟಿಲ್ಯ ರಘು ಅವರು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ. ಕನ್ನಡ ಸಾರಿಗೆ ಎಂದು ಹೊಸ ಹೆಸರನ್ನ ನಾಮಕರಣ ಮಾಡಿ ಕನ್ನಡ ಡಿಂಡಿಮದ ಸದ್ದು ಬಾರಿಸುತ್ತಾ ಕನ್ನಡ ನಿತ್ಯೋತ್ಸವದ ರಥದ ಕಲ್ಪನೆ ಮೂಡಿಸಬಾರದೇಕೆ? ಕನ್ನಡ ಬದ್ಧತೆಯ ಮುಖ್ಯಮಂತ್ರಿ ಮಾನ್ಯ ಬಿಎಸ್ ಯಡಿಯೂರಪ್ಪನವರಿಗೆ ವಿನಮ್ರ ಸಲಹೆ ಅಂತ ಕೌಟಿಲ್ಯ ಆರ್ ರಘು ಅವರು ಸರ್ಕಾರಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರತಿನಿತ್ಯ ಕನ್ನಡ ಸಾರಿಗೆ ಅಂತ ಆ ಬೋರ್ಡ್ ಮೇಲೆ ನಾವು ನೋಡಿದಂತಹ ಸಂದರ್ಭದಲ್ಲಿ, ಪ್ರತಿ ಬಸ್ನಲ್ಲಿಯೂ ಆ ಬೋರ್ಡ್ ಜನರಿಗೆ ಕಾಣಿಸಿದ ಸಂದರ್ಭದಲ್ಲಿ ಕನ್ನಡಾಂಬೆಯ ಪ್ರತಿದಿನ ನೆನೆಯುವಂತಾಗುತ್ತೆ. ಕನ್ನಡ ಡಿಂಡಿಮದ ಸದ್ದು ಪ್ರತಿನಿತ್ಯ ಬಾರಿಸುತ್ತೆ. ಕನ್ನಡ ನಿತ್ಯೋತ್ಸವದ ರಥದ ಕಲ್ಪನೆ ಮೂಡುತ್ತೆ. ಹಾಗಾಗಿ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ಯಡಿಯೂರಪ್ಪನವರು ಕೈಗೊಳ್ಳಬಾರದು? ಯಡಿಯೂರಪ್ಪನವರು ಕೂಡ ಕನ್ನಡ ಬದ್ಧತೆ ಇರುವಂತಹ ಮುಖ್ಯಮಂತ್ರಿಗಳು. ಹಾಗಾಗಿ ಕರ್ನಾಟಕ ಸಾರಿಗೆಗೆ ಕನ್ನಡ ಸಾರಿಗೆ ಎಂದು ನಾಮಕರಣ ಮಾಡಿ ಅನ್ನೋದು ಕೌಟಿಲ್ಯ ಆರ್ ರಘು ಅವರ ಮನವಿಯಾಗಿದೆ.